ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್. ಈ ದಿನ ನಾವು ಬಿ ಟ್ರೆಡಿಷನಲ್ಗೆ ಭೇಟಿ ಕೊಟ್ಟಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಕೋಲ್ಡ್ ಅಥವಾ ಉಪ್ರೆಸ್ ಆಯಿಲ್ ಮಿಲ್ಲು. ಇದು ಹೆಣ್ಣೂರಲ್ಲಿದೆ ನಾವು ಮಾಡಿರೋ ವಿಡಿಯೋ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾವು ಪ್ರತಿದಿನ ಬಳಸುವಂಥ ಅಡುಗೆ ಎಣ್ಣೆಯಲ್ಲಿ 80%ಅಷ್ಟು ಪಾಮ್ ಆಯಿಲ್ ಮತ್ತು 20%ಅಷ್ಟು ಸನ್ಫ್ಲವರ್ ಎಣ್ಣೆ ಅಥವಾ ಶೇಂಗಾ ಎಣ್ಣೆನ ಮಿಕ್ಸ್ ಮಾಡಿ ಮಾರ್ತಾರೆ. ಅದು 3 ಫಿಲ್ಟರ್ ಆಗಿದೆ, 4 ಫಿಲ್ಟರ್ ಆಗಿದೆ ಅಂತ ಸೇಲ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ನಾವುಗಳು ಕೂಡ ಕಳಪೆ ಇಲ್ಲದ ಎಣ್ಣೆ ಹುಡ್ಕೋಕೆ ಪ್ರಯತ್ನ ಮಾಡ್ತಿದ್ದೀವಿ. ಮತ್ತು ಗೊತ್ತಿದ್ರೂ ಕೂಡ ತಿನ್ನುವಂತಹ ಅಥವಾ ಅಡುಗೆಗೆ ಬಳಸುವಂತಹ ಪರಿಸ್ಥಿತಿ ಬಂದೊದಗಿದೆ. ನಾವು ಈ ದಿನ ತೋರಿಸ್ತಾ ಇರುವಂಥ ಬಿ ಟ್ರೆಡಿಷನಲ್ ಉಟ್ರೆಸ್ ಆಯಿಲ್ ಮಿಲ್ಲು, ಇವರದ್ದು 4 ಬ್ರಾಂಚಸ್ ಇದೆ. ರಾಮೂರ್ತಿ ನಗರ್ ನಿಯರ್ ಟು ದೂರವಾಣಿ ಮೆಡಿಕಲ್ಸ್, ಇ ಸಿ ಪಾಳ್ಯ ನಿಯರ್ ಟು ರಿಲಯನ್ಸ್ ಫ್ರೆಶ್, ಕಲ್ಯಾಣ್ ನಗರ ಅಪೋಸಿಟ್ ಟು ಓಂ ಶಕ್ತಿ ಟೆಂಪಲ್, ಹೆಣ್ಣೂರ್ ವಿಲೇಜ್ ರೋಡ್ ಬಿಹೈಂಡ್ ರಿಲಯನ್ಸ್ ಫ್ರೆಶ್. ಈ 4 ಬ್ರಾಂಚಸ್ಗೆ ನಿಮಗೆ ಹತ್ತಿರವಾದಲ್ಲಿ ನೀವು ಭೇಟಿ ಕೊಡ್ಬೋದಾಗಿದೆ. ಬಿ ಟ್ರೆಡಿಷನಲ್ ಉಟ್ರೆಸ್ ಆಯಿಲ್ ಮಿಲ್ ಅವ್ರ ಹತ್ರ ಸಿಗುವಂಥ ಎಣ್ಣೆನೂ ನೀವು ತಗೋಬೋದು. ಮತ್ತು ನಿಮಗೆ ಜಾಸ್ತಿ ಎಣ್ಣೆ ಬೇಕು ಅಂದರೆ, ನಮ್ಮದು ದೊಡ್ಡ ಕುಟುಂಬ ಇದೆ ಮತ್ತು ನಮಗೆ ಪ್ಯೂರ್ ಆ್ಯಂಡ್ ಹೈಜಿನಿಕ್ ಹೆಲ್ದಿ ಆಯಿಲ್ ಮುಖ್ಯ ಅಂದರೆ, 22 ಕೆಜಿ ಮಿನಿಮಮ್ ನಾವೇ ತೆಂಗಿನಕಾಯಿ ಅಥವಾ ಕಡಲೆ ಬೀಜನ ತೊಗೊಂಡು ಹೋದರೆ ಎಣ್ಣೆನ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ. ನಾವು ಬಳಸುವಂತಹ ದಿನ ಬಳಕೆಯ ಆಹಾರ ಪದಾರ್ಥಗಳು ಕೂಡ ಕೆಮಿಕಲ್ ಫ್ರೀ ಆಗಿರಬೇಕು ಮತ್ತು ಹೈಜಿನಿಕ್ ಆಗಿರಬೇಕು ಅನ್ನೋದನ್ನು ಹುಡುಕ್ತಾರೆ. ನಾವು ಯಾಕೆ ಈ ಎಣ್ಣೆನೇ ತಿನ್ನಬೇಕು, ಉಟ್ರೆಸ್ಡ್ ಆಯಿಲೇ ಯಾಕೆ ತಿನ್ನಬೇಕು ಅಂತ ನೀವು ಕೇಳೋದಾದರೆ, ದಿ ಬೆಸ್ಟ್ ಕುಕಿಂಗ್ ಆಯಿಲ್ ಫಾರ್ ಯುವರ್ ಹೆಲ್ತ್. ಅದು ಹೇಗೆ ಅಂದರೆ, ಈ ಎಣ್ಣೆ ಜಾಸ್ತಿ ನ್ಯೂಟ್ರಿಷಿಯಸ್ ಆಗಿರುತ್ತೆ, ಯಾವುದೇ ಕೆಮಿಕಲ್ ಮತ್ತು ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, ನ್ಯಾಚುರಲ್ ಆಗಿ ನಿಮ್ಮ ಮುಂದೆನೇ ತಯಾರಿಸಿ ಕೊಡ್ತಾರೆ. ಇದರಲ್ಲಿ ವಿಟಮಿನ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್, ಪ್ರೋಟೀನ್ಸ್ ಜಾಸ್ತಿ ಇರೋದ್ರಿಂದ ಈಸಿಯಾಗಿ ಡೈಜೆಷನ್ ಆಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತೆ, ವೇಟ್ ಲಾಸ್ ಮತ್ತು ಸ್ಕಿನ್ಗೆ ಕೂಡ ತುಂಬಾ ಒಳ್ಳೆಯದು ಈ ಎಣ್ಣೆ. ಉಟ್ರೆಸ್ಡ್ ಆಯಿಲ್ಗಳ ಪ್ರೈಸು ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಒಂದೇ ಥರ ಇರಲ್ಲ. ಯಾಕಂದರೆ ಕಡಲೆ ಬೀಜನೂ ಮತ್ತು ಕೋಕೋನಟ್ಟು ಯಾವುದೇ ನಾವು ಎಣ್ಣೆ ತೊಗೊಂಡ್ರೂ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿರೋದು, ಅದರದ್ದು ಮಾರ್ಕೆಟಲ್ಲಿ ಏನು ಪ್ರೈಸ್ ಇರುತ್ತೆ ಅದ್ರ ಮೇಲೆ ಅವರು ನಿರ್ಧಾರ ಮಾಡ್ತಾರೆ. ಸ್ವಲ್ಪ ಜಾಸ್ತಿ ಆದರೂ ಕೂಡ ಆರೋಗ್ಯಕ್ಕೇನೋ ಬೆಲೆ ಕಟ್ಟೋಕ್ಕಾಗಲ್ವಲ್ಲ, ಅದಕ್ಕಾಗಿ ಆರೋಗ್ಯ ನೋಡಿಕೊಂಡ್ರೆ ಹಾಸ್ಪಿಟ್ಲಿಗಿಡೋದಕ್ಕಿಂತ ಬೆಟರ್ ನಾವು ಒಳ್ಳೆ ಎಣ್ಣೆನ ಉಪಯೋಗಿಸೋದು. ಮೇನ್ ಸೋರ್ಸ್ ಅಡುಗೆಗೆ ಬಂದು ಎಣ್ಣೆನೇ ಮುಖ್ಯ ಆಗೋದ್ರಿಂದ, ನ್ಯಾಚುರಲ್ ಆಗಿ ಕೂಡ ಮಾಡಿಕೊಡೋದ್ರಿಂದ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ನಮಗೆ ಬಳಸೋಕೆ. ಈ ಎಣ್ಣೆ ಮಿಲ್ಲಲ್ಲಿ ಉಟ್ರೆಸ್ಡ್ ಆಯಿಲ್ ಅಲ್ಲದೆ ಆರ್ಗ್ಯಾನಿಕ್ ಐಟಮ್ಸ್ ಕೂಡ ಮಾರ್ತಾರೆ, ಅದರ ಲಿಸ್ಟ್ ಹಾಕಿದ್ದೀನಿ ನೋಡ್ಕೊಳ್ಳಿ. ವುಡ್ ಪ್ರೆಸ್ಡ್ ಕುಕ್ಕಿಂಗ್ ಆಯಿಲ್ಸ್, ಟ್ರೆಡಿಷ್ನಲ್ ರೈಸ್, ಮಿಲ್ಲೆಟ್ಸ್, ಗೀ, ಹನಿ, ಹರ್ಬಲ್ ಪ್ರಾಡಕ್ಟ್ಸ್, ಪಿಂಕ್ ಸಾಲ್ಟ್, ಸೀ ಸಾಲ್ಟ್, ಪಾಮ್ ಪ್ರಾಡಕ್ಟ್ಸ್, ಜಾಗರಿ ಶುಗರ್, ಕೇನ್ ಶುಗರ್, ಟ್ರೆಡಿಷ್ನಲ್ ಸ್ನ್ಯಾಕ್ಸ್, ದಾಲ್ಸ್, ಪಿಕಲ್ಸ್, ಇನ್ನು ಮುಂತಾದವು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ನ ನೋಡಿಬಿಟ್ಟು ನಿಮ್ಮ ಹತ್ತಿರದ ಶಾಪ್ಗೆ ನೀವು ಭೇಟಿ ಕೊಡ್ತೀರಾ ಅಲ್ವಾ? ಎಲ್ಲರಿಗೂ ಧನ್ಯವಾದಗಳು.